ಲೋಕಸಭಾ ಚುನಾವಣೆಯ ಜೆಡಿಎಸ್ ಕಾಂಗ್ರೆಸ್ ಜಂಟಿ ಪ್ರಚಾರದ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ತೀವ್ರ ಆಕ್ಷೇಪಾರ್ಹ ಪದಗಳನ್ನು ಬಳಸಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಸಿಎಂ ಇಬ್ರಾಹಿಂ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೆರೆದ ಜನರ ಚಪ್ಪಾಳೆಯನ್ನ ಗಿಟ್ಟಿಸಲು ಇಬ್ರಾಹಿಂ ಏಕವಚನದಲ್ಲಿ ವಾಗ್ದಾಳಿ ನಡೆಸೋದು ಮಾಮೂಲಿಯಾಗಿದ್ರೂ ಮೈಸೂರು ಮತ್ತು ಮಂಡ್ಯ ಸಾರ್ವಜನಿಕ ಸಭೆಯಲ್ಲಿ ಅವರು ಪ್ರಧಾನಿ ಎನ್ನುವ ಕನಿಷ್ಠ ಗೌರವವಿಲ್ಲದೆ ಮೋದಿ ವಿರುದ್ಧ ಬಳಸಿದ ಪದಗಳಿಗೆ ಬಿಜೆಪಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಇಬ್ರಾಹಿಂ ಕೀಳು ಮಟ್ಟದ ಪದಪ್ರಯೋಗ ಮಾಡಿದ್ದಾರೆ. ಏ ನಿನ್ನ ಬಾಯಿಗೆ ಮಣ್ಣು ಹಾಕ ಬಡ್ಡೆತದೆ, ನಮ್ಮ ಗೌಡ್ರು ತಿನ್ನೋದನ್ನು 3 ದಿನ ತಿನ್ ತೋರಿಸು, ಈ ರೀತಿಯ ಪದಗಳನ್ನ ಇಬ್ರಾಹಿಂ ಬಳಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಸಿಜಯಶಂಕರ್ ಪರ ಮೈಸೂರಿನಲ್ಲಿ ಮತ್ತು ನಿಖಿಲ್ ಕುಮಾರ್ ಸ್ವಮಿ ಪರ ಮಳವಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಇಬ್ರಾಹಿಂ ವಾಗ್ದಾಳಿಯನ್ನ ನಡೆಸಿ ನೆರೆದಿದ್ದ 2 ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರನ್ನ ಇಬ್ರಾಹಿಂ ರಂಜಿಸಿದರು. ಮಂಡ್ಯದಲ್ಲಿ ನಡೆಯುವ ಚುನಾವಣೆ ನಿಖಿಲ್ ಕುಮಾರ್ ಸ್ವಮಿ ಮತ್ತು ಸುಮಲತಾ ನಡುವೆಯಲ್ಲ, ಅದು ಗುಜರಾತಿನ ವ್ಯಾಪಾರಿ ಪ್ರಧಾನಿ ಮೋದಿ ಮತ್ತು ನಮ್ಮ ಕನ್ನಡ ಮಣ್ಣಿನ ದೇವೇಗೌಡರ ನಡುವೆ. ಮೋದಿಯ ಈ 5 ವರ್ಷದಲ್ಲಿ 36,000 ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಈ ಬಗ್ಗೆ ಮೈಸೂರಿಗೆ ಬಂದಿದ್ದ ಮೋದಿ ಏನಾದರೂ ಮಾತನಾಡಿದ್ದಾನಾ ಅಂತ ಪ್ರಶ್ನಿಸಿದ ಇಬ್ರಾಹಿಂ, ಅಂಬಾನಿ, ಅದಾನಿ, ಚಪಲಾನಿ ಮುಂತಾದವರಿಗೆ ಮಾತ್ರ ಮೋದಿ ಪ್ರಧಾನಿ, ಚೌಕಿದಾರಂತೆ ಚೌಕಿದಾರ್, ಅವನ ಮನೆ ಹಾಳಾಗೋಗ, ಎಲ್ಲ ಬೆಲೆ ಏರಿಕೆಯಾಗಿದೆ, ಅಚ್ಚೇ ದಿನ್ ಅಂತ ಊರೆಲ್ಲ ತಿರುಗಾಡ್ತಾ ಇದ್ದಾನೆ, ಇವನ್ ಬಾಯಿಗೆ ಮಣ್ಣು ಹಾಕ, ಒಳ್ಳೆ ದಿನ ಬಂದಿದ್ದು ಅಂಬಾನಿ ಅದಾನಿ ಮುಂತಾದ ಬಂಡವಾಳಶಾಹಿಗಳಿಗೆ ಮಾತ್ರ. ಅದ್ಯಾವ್ದು ಲೆಕ್ಕದಲ್ಲೂ ಮೋದಿ 86 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರುತ್ತಿರುವ ದೇವೇಗೌಡರಿಗೂ ಸಮನಲ್ಲ. ಅವನು ಲಕ್ಷಾಂತರ ರೂಪಾಯಿಯ ಸೂಟ್ ಬೂಟ್ ಹಾಕಿಕೊಳ್ತಾನೆ, ನಮ್ಮ ಗೌಡ್ರದ್ದು 200 ರೂಪಾಯಿ ಪಂಚೆ, 100 ರೂಪಾಯಿ ಶರ್ಟು, ನಮ್ಮ ಗೌಡ್ರದ್ದು ಊಟ ಮುದ್ದೆ ಬಸ್ಸಾರು, ಅವ್ರು ತಿನ್ನೋದನ್ನ 3 ದಿನ ತಿಂದ್ರು ಜೀವಂತವಾಗಿದ್ರೆ ಮೋದಿ ನಾ ಒಪ್ಕೋತೀನಿ, ಗೌಡ್ರದ್ದು ಒರಿಜಿನಲ್ ಬೀಜ, ನಮಗೆ ಇವತ್ತು ನಾಟಿ ಬೀಜ ಬೇಕೇ ಹೊರತು ಹೈಬ್ರಿಡ್ ಬೀಜ ಅಲ್ಲ, ನಮ್ಮ ಅಭ್ಯರ್ಥಿ ಯುವ ಹೈವೋಲ್ಟೇಜ್ ಗೌಡ್ರ ಸಂತತಿ ಅಂತ ಮಂಡ್ಯದಲ್ಲಿ ಹೇಳಿದ ಇಬ್ರಾಹಿಂ, ಮಂಡ್ಯ ಗೆಲ್ಸೋದು ಸಿದ್ದರಾಮಯ್ಯ ಜವಾಬ್ದಾರಿ, ಮೈಸೂರು ಗೆಲ್ಸೋದು ದೇವೇಗೌಡ್ರ ಜವಾಬ್ದಾರಿ, ಇವರಿಬ್ಬರಿಗೂ ನಾನ್ ಜವಾಬ್ದಾರಿ ಅಂತ ಇಬ್ರಾಹಿಂ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡುತ್ತಿದ್ದ ಇಬ್ರಾಹಿಂ, ಏ ಮೋದಿ, ಪ್ರಧಾನಿಯಾಗಿ ಹಳ್ಳಿ ಕಡೆ ನೀ ಬಂದಿದ್ದೀಯಾ, ಬರೀ ವಿದೇಶ ಸುತ್ತೋದೇ ಆಗೋಯ್ತು, ನಮ್ಮ ರೈತರ ಕಷ್ಟ ಏನು ಅನ್ನೋದು ನಿನಗೆ ಗೊತ್ತಿದ್ಯಾ, ನಮ್ಮ ಸಿದ್ದರಾಮಣ್ಣ ಮತ್ತು ಗೌಡ್ರ ಬಳಿ ಕೇಳು, ಅವರು ವಿವರಿಸುತ್ತಾರೆ, ನಮ್ಮ ಸೈನಿಕರನ್ನ ಕೊಂದು ಅದರಲ್ಲಿ ರಾಜಕೀಯ ಮಾಡ್ತಿದ್ಯಾ, ನನಗೆ ಯಾರೂ ಇಲ್ಲ, ನನ್ನ ಬಳಿ ಏನೂ ಆಸ್ತಿ ಇಲ್ಲ ಅಂತ ಹೇಳೋ ನಿನಗೆ ಯಾರನ್ನು ಹುಟ್ಟಿಸ್ಬೇಡ ಅಂತ ನಾವು ಹೇಳಿದ್ವಾ ಎಂದಿರುವ ಇಬ್ರಾಹಿಂ, ನಿನ್ನ ಅಪ್ಪ ಏನು ಮಹಾರಾಜನ ಕುಟುಂಬಸ್ಥನ ಅಥವಾ IAS ಅಧಿಕಾರಿನ ಅಂತ ಇಬ್ರಾಹಿಂ ಲೇವಡಿ ಮಾಡಿದ್ದಾರೆ. ಇದು ಇಬ್ರಾಹಿಂ ಭಾಷಣದ ಹೈಲೈಟ್ಸ್.